ಎಲ್ಲಿ ಹಯಂತಿಹ ಎಂದು ಯಾರನ್ನು ಕೇಳದಿರು. ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನು ಇರುವನು. ಲಿಂಗಾಯತ ಧರ್ಮದ ಸಿದ್ಧಾಂತವೇ ಅದು. ಹೊತ್ತಾರೆ ಎತ್ತು ಅಗ್ರವಳಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಹೊತ್ತು ಹೋದ ಬಳಿಕ ನಿನ್ನನ್ನಾರು ಬಲ್ಲರು. ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಗೆಲಸವ ಮಾಡು ನಮ್ಮ ಕೂಡಲ ಸಂಗಮ ದೇವನ. ತೊತ್ತು ಅಲ್ಲ, ತೊತ್ತು ಗೆಲಸ ಮಾಡಬೇಕು. ನೀನು ಆ ದೇವನ ಪೂಜೆಗಾಗಿ ದಾಸಾನುದಾಸನಾಗಬೇಕು, ಕಿಂಕರನಾಗಬೇಕು. ಕಿಂಕರನಾಗಿ ಶಂಕರನ ಪೂಜೆಯನ್ನು ಮಾಡಬೇಕು. ಇರಬಹುದು ಸಾಹುಕಾರ, ಇರಬಹುದು ನಿನ್ನೊಳಗ ಬೇಕಾದಷ್ಟು ಸಿರಿ ಸಂಪತ್ತು, ಕೈಗೊಂದು ಕಾಲುಗೊಂದು ಆಳು ಕಾಳು ಮನೆ ತುಂಬ ತುಂಬಿರಬಹುದು. ಎಲ್ಲದಕ್ಕೂ ಆಳು ಇಟ್ಕೋಬೇಕು. ಆದರೆ ನಿನ್ನ ಲಿಂಗಯ್ಯನ ಪೂಜೆಯನ್ನ ನೀನೇ ಸ್ವತಃ ಮಾಡಬೇಕು. ನೀನು ದೇವನಿಗೆ ಆಳಾಗಬೇಕು. ತತ್ತು ಕೆಲಸ ಮಾಡು ನಮ್ಮ ಕೂಡಲ ಸಂಗಮ ದೇವನ ಬರ್ತಾರೆ. ನೋಡಿ ಈ ತತ್ವವನ್ನು ಅತಿನಿಯಪ್ಪ ಅವರು ಪಾಲಿಸ್ತಿದ್ರು. ಗಾಳಿಗೆ ಉದುರಿ ಬಿದ್ದರೆ ಆ ಬಿದ್ದಿರುವಂತವುಗಳನ್ನ ತಾವೇ ತಗೊಂಡು ಬರ್ತಿದ್ರು. ಸಾಯಂಕಾಲ ಹೋಗಿ ಆಕಳ ಗೋಮಯವನ್ನು ಹಿಂಗೆ ಸಾರಿಸಿ ಬರ್ತಿದ್ರು. ಅದ್ರ ಮೇಲೆ ಬಿಳ್ತಿದ್ರು, ತಂದು ಬೆಳಗಿಲ್ಲದೆ ಹಿಂಗೆ ಪೂಜೆ ಮಾಡ್ಕೊಳ್ತಿದ್ರು. ನಾಲ್ಕು ಕಾಲದ ವೀರೇಶ್ವರ ಶರಣರು ಎಂದೂ ಕೂಡ ಹೂಪತ್ರಿಗಳನ್ನ ತಮ್ಮ ಕೈಯಿಂದ ಚೂಟಿಲ್ಲ. ವಿಜಯ ಮಹಾಂತೇಶ್ವರಿ ಯೋಗಿಗಳು ದಾರಿಯೊಳಗೆ ಹೋಗೋ ಮುಂದ ಚಂದ ಹೂವ ಅರಳಿದ್ರ ಅವನ ಕಣ್ಣಿನಿಂದ ನೋಡಿ ಹಿಂಗೆ ಲಿಂಗಯ್ಯ ತೋರಿಸ್ತಿದ್ರಂತೆಯಪ್ಪ. ಲಿಂಗಯ್ಯ ಎಷ್ಟು ಚಂದ ಸೃಷ್ಟಿ ಮಾಡಿಯಪ್ಪ, ಈ ಶಿವಲಿಂಗದ ಮೂಲಕ ಈ ಪುಷ್ಪಗಳು ನಿನಗೆ ಅರ್ಪಿತ ಅಂತ ತಿಳ್ಕೊಂಡು ಶಿವಲಿಂಗದ ಮೂಲಕ ಅರ್ಪಣ ಮಾಡ್ತಿದ್ರು. ನೋಡಿ ಇದು ನಿಜವಾಗಿರುವಂತ ದಯಾಪರವಾಗಿರುವಂತ ಧರ್ಮದ ಆಲೋಚನೆ. ಇಂತಹ ಸಂಸ್ಕಾರದ ಅರಿವಿನಲ್ಲಿ ಬಸವಣ್ಣ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಒಂದು ದಿನ ಪಾಠಶಾಲೆಗೆ ಸಾಗಿರುವಾಗ ಕೇರಿಯ ಕೇತನ ಮಗ ದುಗ್ಗ ಆಕಳುಕರ ಅದು ಹುಡುಕೋತ ಬಂದಿತ್ತು. ಇವರು ಕೂಡ ಕೇರಿಯಿಂದ ಓಡೋಡ್ತಾ 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 ಬಂದು ಕಾಲು ಜಾರಿ ಹಾದಿ ಒಳಗೆ ಬಿದ್ದಿದ್ದ. ಮೊಣಕಾಲೆಲ್ಲ ಒಡೆದು ರಕ್ತ ಸುರಿತಾ ಇತ್ತು. ಕೇತ ನೆನಪಾಯ್ತ. ಬಸವಣ್ಣ ಹುಟ್ಟಿದಾಗ ಇವನಿಗೆ ಜೀವದಾನ ಆಗಿತ್ತಲ್ಲ, ಅವನ ಮಗ ಇವ ದುಗ್ಗ. ನೋಡಿ ಆ ಮಗು ಕೆಳಗೆ ಬಿದ್ದು ಗಾಯ ಮಾಡಿಕೊಂಡು ರಕ್ತ ಸುರಿತಾ ಇತ್ತು, ಅಳ್ತಾ ಇದ್ದ, ರೋದನ ಮಾಡ್ತಾ ಇದ್ದ. ಮರಿ ಉಟ್ಕೊಂಡು ಗ್ರಂಥಗಳನ್ನು ಕೈಯಲ್ಲಿ ಇಟ್ಕೊಂಡು ಪಾಠಶಾಲೆಗೆ ಹೊರಟಿದ್ದಾನೆ ಬಸವರಸ. ಈ ಬಿದ್ದಿರುವ ಬಾಲಕನನ್ನು ನೋಡಿ ಸನಿಹಕ್ಕೆ ಹೋಗಿ ಆ ಮಗುವನ್ನ ಎಬ್ಬಿಸ್ತಾನೆ, ಆ ರಕ್ತದ ಗಾಯವನ್ನು ಒರೆಸ್ತಾನೆ. ಇದನ್ನ ಆ ಅಗ್ರಹಾರದ ಪುರೋಹಿತರ ಓಣಿಯ ಪುರೋಹಿತ ಮಕ್ಕಳೆಲ್ಲರೂ ನೋಡಿದ್ರು. ನೋಡಿದವರು ಓಡಿ ಹೋಗಿ ಪಾಠಶಾಲೆಯ ಪ್ರಾಧ್ಯಾಪಕರಾಗಿರುವಂತ ಚಿದಂಬರ ಶಾಸ್ತ್ರಿಗಳಿಗೆ ಈ ವಿಷಯವನ್ನು ಹೇಳ್ತಾರೆ. ಗುರುಗಳೇ ಗುರುಗಳೇ, ಬಸವರಸ ಮಾದರಸರ ಮಗ ಬಸವರಸ ಕೇರಿಯ ಹುಡುಗನನ್ನ ಮುಟ್ಟಿ ಮೈಲಿಗೆ ಆಗ್ಯಾನ. ಅಷ್ಟೇ ಅಲ್ಲ, ಆತ ನನ್ನ ಕೈ ಹಿಡ್ಕೊಂಡು ಪಾಠಶಾಲೆ ಹತ್ರ ಕರ್ಕೊಂಡು ಬರಕತ್ಯಾರ. ಇಷ್ಟನ್ನೋದೇ ತಡ ಚಿದಂಬರ ಶಾಸ್ತ್ರಿಗಳು ಎಲ್ಲಾ ಹುಡುಗರು ಕರ್ಕೊಂಡು ಪಾಠಶಾಲೆಯ ಹೊರಗಡೆ ಬಂದು ನಿಂತಾರೆ. ಒಳಗೆ ಕರ್ಕೋಬಾರದು ಅಂತೇಳಿ ಬಸವರಸ
ಆ ಹುಡುಗನನ್ನ ಕೈಯೊಳಗೆ ಹಿಡ್ಕೊಂಡು ಕರ್ಕೊಂಡು ಪಾಠಶಾಲೆಯ ಅಂಗಳದೊಳಗೆ ಬಂದು ನಿಂತಾನೆ. ನಿತ್ತವರ ನೆತ್ತುವುದು ಶುದ್ಧ ಮಾನವ ಧರ್ಮ. ಯಾವುದು ಮನುಷ್ಯ ಧರ್ಮ? ಪತಿತಂ ಪತಂತಂ ಪತಿಷ್ಯಂತಂ ಧರತೀತಿ ಧರ್ಮ. ಚಿದಂಬರ ಶಾಸ್ತ್ರಿಗಳೇ ಈ ಪಾಠವನ್ನು ಬಸವಣ್ಣನಿಗೆ ಹೇಳಿಕೊಟ್ಟಾರೆ. ಅಲ್ಲಿ ಏನು ಹೇಳ್ತದೆ ಶಾಸ್ತ್ರ? ಪತಂತಂ ಪತಿತಂ ಪತಿಷ್ಯಂತಂ ಧರತೀತಿ ಧರ್ಮ. ಬೀಳುವವರನ್ನ, ಬೀಳುತ್ತಿರುವವರನ್ನ, ಬಿದ್ದವರನ್ನ ಎತ್ತಿ ಹಿಡಿಯುವುದೇ ಧರ್ಮ. ಇದೆಲ್ಲ ತಲೆಯೊಳಗಿತ್ತಲ್ಲ ಬಸವಣ್ಣನಿಗೆ. ಧರ್ಮಶಾಸ್ತ್ರಗಳೇ ಸಾರಿ ಸಾರಿ ಈ ಮಾತುಗಳನ್ನು ಹೇಳ್ತಾ ಇರುವಾಗ ನಾನು ಮಾಡಿದ್ದು ತಪ್ಪಲ್ಲ ಅನ್ನುವಂಥ ಸತ್ಯ ಬಸವಣ್ಣನೊಳಗೆ ತುಂಬಿತ್ತು. ಕೈ ಹಿಡಿದು ಕರ್ಕೊಂಡು ಬಂದಾಗ ಚಿದಂಬರ ಶಾಸ್ತ್ರಿಗಳಂದ್ರು, ಏನಪ್ಪ ಬಸವರಸ, ಎಲ್ಲರನ್ನು ಅಪವಿತ್ರಗೊಳಿಸಿ ಬಿಟ್ಟಿಯಲ್ಲೋ, ಅವ್ರನ್ನ ಮುಟ್ಟಬಾರದು ಮುಟ್ಟಿಬಿಟ್ಟಿ, ನೀನು ಕುಲ ಭ್ರಷ್ಟನಾಗಿ ನಮ್ಮ ಪಾಠಶಾಲೆಯನ್ನು ಕೂಡ ಕುಲಗೆಡಿಸಿ ಬಿಟ್ಟಿ, ಶಾಸ್ತ್ರ ಧರ್ಮ ಸಂಪ್ರದಾಯ ಅನ್ನುವುದನ್ನ ಮೀರಿ ಇದನ್ನೆಲ್ಲ ಮಾಡಬಾರದಪ್ಪ. ಚಿದಂಬರ ಶಾಸ್ತ್ರಿಗಳು ಈ ಮಾತನ್ನು ಹೇಳಿದಾಗ ಬಸವರಸ ಅಂತಾನೆ, ಅಲ್ಲ ಗುರುಗಳೇ, ನಿನ್ನೆ ಪಾಠಶಾಲೆಯಲ್ಲಿ ನೀವೇ ಪಾಠವನ್ನು ಮಾಡ್ತಾ ನಮಗೆಲ್ಲ ಒಂದು ಶ್ಲೋಕವನ್ನು ಹೇಳಿಕೊಟ್ರಿ. ಏನ್ ಹೇಳಿದೆ ಅಂದ್ರೆ ಅವರು, ಆವಾಗ ಬಾಲಕ ಬಸವರಸ ಅಂತಾನೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ, ಶುನಿಶ್ಚೈವ ಶ್ವಪಾಕೇಶ ಪಂಡಿತ ಸಮದರ್ಶಿನ. ನಿನ್ನೆ ನೀವ ಹೇಳ್ಕೊಟ್ಟಿದ್ರು, ಆನೆ, ಆಕಳು, ನಾಯಿ, ಶುದ್ರನಾಗಿರುವಂತ ಶ್ವಪಚ, ಇವೆಲ್ಲವನ್ನು ಕೂಡ ಸಮಾನವಾದ ದೃಷ್ಟಿಯಲ್ಲಿ ನೋಡಬೇಕು ಅಂತ ನೀವ ಹೇಳ್ಕೊಟ್ಟಿರಿ.